ಹಾಯ್, ಬಿ ಎ ಫೋರ್ ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕಳೆದ ಕ್ಲಾಸ್ನಲ್ಲಿ ಹಣದ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡಿದ್ವಿ. ನೆಕ್ಸ್ಟು ಹಣದ ಪೂರೈಕೆ, ಹಣದ ಘಟಕಗಳು, ಹಣದ ಪೂರೈಕೆ ಯಾವ ರೀತಿಯಾಗಿ ವಿಂಗಡಣೆಯನ್ನು ಆಗ್ತಾ ಎಂಬುದನ್ನು ನೋಡ್ತಾ ಹೋಗೋಣ. ಅಂದರೆ ಹಣದ ಪೂರೈಕೆ ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ನಿರ್ದಿಷ್ಟ ವೇಳೆಗೆ ಸಾರ್ವಜನಿಕರ ಬಳಿ ಇರುವಂತಹ ಚಲಾವಣೆಯಲ್ಲಿರುವಂತಹ ಹಣವನ್ನು ನಾವೇನಂತ ಕರಿತಾ ಹೋಗ್ತೀವಿ, ಹಣದ ಪೂರೈಕೆ ಅಂತ ಕರಿತಾ ಹೋಗ್ತೀವಿ. ಅಂದರೆ ಇಲ್ಲಿ ಏನು ಹಣದ ಪೂರೈಕೆ ಅಂದರೆ ಒಂದು ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಸಾರ್ವಜನಿಕರ ಬಳಿ ಇರುವ ಹಣ ಮತ್ತು ಚಲಾವಣೆಯಲ್ಲಿರುವ ಹಣವನ್ನು ಹಣದ ಪೂರೈಕೆ ಅಂತ ಕರಿತಾ ಹೋಗ್ತೀವಿ. ಅಂದರೆ ಸಾರ್ವಜನಿಕರು ತಮ್ಮ ಬಳಿ ಇಟ್ಟುಕೊಂಡಂಥ ಹಣ, ನಗದು ರೂಪದಲ್ಲಿ ಇಟ್ಟುಕೊಂಡಂಥ ಹಣ, ಯಾವುದೇ ಉದ್ದೇಶಕ್ಕಾಗಿ ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಇಟ್ಟುಕೊಂಡಂಥ ಹಣದ ಪ್ರಮಾಣ ಮತ್ತು ಚಲಾವಣೆಯಲ್ಲಿರುವಂಥ ಹಣದ ಪ್ರಮಾಣ. ಅಂದರೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಹಣವನ್ನು ಯಾವುದೇ ಒಂದು ಉಪಯೋಗಕ್ಕಾಗಿ, ತನ್ನ ಅನುಭವಕ್ಕಾಗಿ ವೆಚ್ಚವನ್ನು ಮಾಡ್ತಾ ಬರ್ತಾನೆ. ಅದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ, ಇನ್ನೊಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ, ಹಂಗೆ ಅದು ಒಬ್ಬ ವ್ಯಕ್ತಿಯಿಂದ ಹೋಗ್ತಾ ಹೋಗುತ್ತೆ. ಅದು ಚಲಾವಣೆಯಲ್ಲಿರುವಂಥ ಹಣವನ್ನು, ಈ ಹಣದ ಏನು ಹಣದ ಪ್ರಮಾಣ, ಜನರ ಬಳಿ ಇರುವಂಥ ಹಣ ಮತ್ತು ಚಲಾವಣೆಯಲ್ಲಿರುವಂಥ ಹಣವನ್ನು ನಾವೇನಂತ ಕರಿತಾ ಹೋಗ್ತೀವಿ, ಹಣದ ಪೂರೈಕೆ ಅಂತ ಕರಿತಾ ಹೋಗ್ತೀವಿ. ಅಂದರೆ ಇಲ್ಲಿ ಸಾರ್ವಜನಿಕರು ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದ ಹಣವನ್ನು ಇಟ್ಟುಕೊಳ್ಳಲು ಬಯಸ್ತಾರ ಮತ್ತು ಹಣದ ಚಲಾವಣೆ ಪ್ರಮಾಣ ಯಾವ ರೀತಿಯಾಗೈತಿ ಎಂಬುದನ್ನು ನಿರ್ಧಾರದ ಆಧಾರದ ಮೇಲೆ ಇಲ್ಲಿ ಹೇಳಲಾಗುತ್ತೆ. ಇಲ್ಲಿ ನಾಲ್ಕು ರೀತಿಯಾದಂಥ ಹಣವನ್ನು ಹೊಂದಿರ್ತೈತಿ. ಸಾರ್ವಜನಿಕರ ಬಳಿ ಆಗಿರ್ಬೋದು, ಆರ್ಥಿಕ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ನಾಲ್ಕು ರೀತಿಯಾದಂಥ ಏನು ಹಣವನ್ನು ಇರ್ತವೆ. ಒಂದು ಹಣ ಯಾವುದಂದ್ರೆ M1 ಹಣ, M1 ಮನಿ, M1 ಮನಿ ಅಂತ ಕರಿತಾ ಹೋಗ್ತೀವಿ. ಈ M1 ಮನಿ ಏನೇನನ್ನು ಒಳಗೊಂಡಿರ್ತೈತೆ ಅಂದರೆ ಸಾರ್ವಜನಿಕರ ಬಳಿ ಇರುವಂಥ ಹಣ ಮತ್ತು ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು, ಚಿಲ್ಲರೆ ನಾಣ್ಯಗಳು, ಬ್ಯಾಂಕಿನಲ್ಲಿರುವಂಥ ಹಣದ ಪ್ರಮಾಣ ಮತ್ತು ಸಾರ್ವಜನಿಕರು ಹೊಂದಿರುವ ಬ್ಯಾಂಕಿನ ಠೇವಣಿಯಲ್ಲಿರುವಂಥ ಹಣದ ಪ್ರಮಾಣ ಮತ್ತು ಮತ್ತು ಅಷ್ಟೇ ಅಲ್ಲದೆ ಬ್ಯಾಂಕಿನಲ್ಲಿರುವಂತಹ ಬೇಡಿಕೆಯ ಠೇವಣಿಗಳು ಮತ್ತು RBIನ ಠೇವಣಿಗಳು, ಇಷ್ಟು ಹಣವನ್ನು ಹೊಂದಿರ್ತೈತಿ ಹಣದ ಪೂರೈಕೆಯಲ್ಲಿ. ಯಾವ್ಯಾವು ಸಾರ್ವಜನಿಕರ ಬಳಿ ಇರುವಂತಹ ನೋಟುಗಳು, ನಾಣ್ಯಗಳು ಮತ್ತು ಕರೆನ್ಸಿ ನೋಟುಗಳು ಮತ್ತು ಚಿಲ್ಲರೆ ಹಣ, ಬ್ಯಾಂಕಿನಲ್ಲಿರುವಂತಹ ಹಣ, ಸಾರ್ವಜನಿಕರು ಹೊಂದಿರುವಂತಹ ಠೇವಣಿ ಹಣ ಮತ್ತು ಬ್ಯಾಂಕಿನಲ್ಲಿರುವಂತಹ ಬೇಡಿಕೆಯ ಹಣ ಮತ್ತು RBIನಲ್ಲಿರುವಂತಹ ಬೇಡಿಕೆಯ ಹಣ, ಇಷ್ಟನ್ನು M1 ಹಣ ಹೊಂದಿರ್ತೈತಿ. ಅಂದರೆ ಸಾರ್ವಜನಿಕರ ಇಲ್ಲಿ ಸಾರ್ವಜನಿಕರಲ್ಲಿ ಬೀಳುವಂತಹ ನೋಟುಗಳು, ನಾಣ್ಯಗಳು, ಕರೆನ್ಸಿ ನೋಟುಗಳು, ಚಿಲ್ಲರೆ ಹಣಗಳು, ಸಾರ್ವಜನಿಕರ ಠೇವಣಿಗಳು ಮತ್ತು ಬೇಡಿಕೆ ಠೇವಣಿಗಳು, ಇನ್ನೊಂದು RBIನ ಠೇವಣಿಗಳು, ಇಷ್ಟು ಹಣವನ್ನು ಹೊಂದಿರ್ತೈತಿ. ಇದನ್ನು M1 ಹಣ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು M2 ಹಣ. M2 ಹಣ ಏನನ್ನು ಹೊಂದಿರ್ತೈತೆ ಅಂದರೆ M1 ಹಣ ಏನನ್ನು ಹೊಂದಿರ್ತೈತಿ, ಆ ಎಲ್ಲ ಗುಣಗಳನ್ನು ಹೊಂದಿರ್ತೈತಿ, ಪ್ಲಸ್ M1 ಹಣದ ಎಲ್ಲ ಗುಣಗಳನ್ನು ಹೊಂದಿದ್ದು ಮತ್ತು ಅಂಚೆ ಕಚೇರಿ ಉಳಿತಾಯದ ಠೇವಣಿಗಳನ್ನು ಒಳಗೊಂಡಿರ್ತೈತಿ. ಯಾವುದು ಅಂಚೆ ಕಚೇರಿಯ ಉಳಿತಾಯದ ಠೇವಣಿಗಳನ್ನು ಒಳಗೊಂಡಿರ್ತೈತೆ ಅಂದರೆ M1 ಹಣದ ಎಲ್ಲ ಗುಣಗಳನ್ನು ಒಳಗೊಂಡು ಅಂಚೆ ಕಚೇರಿ ಉಳಿತಾಯದ ಠೇವಣಿಗಳನ್ನು ಒಳಗೊಂಡಿರ್ತೈತಿ. ಅದನ್ನು ನಾವೇನಂತ ಕರಿತಾ ಹೋಗ್ತೀವಿ, M2 ಹಣ ಅಂತ ಕರಿತಾ ಹೋಗ್ತೀವಿ. M1 ಹಣ ಏನು ಮಾಡಿರ್ತೈತಿ, ಸಾರ್ವಜನಿಕರ ಹಣ, ಸಾರ್ವಜನಿಕರ ಬಳಿ ಇರುವಂಥ ಠೇವಣಿಗಳು, ನಾಣ್ಯಗಳು, ಕರೆನ್ಸಿ ನೋಟುಗಳು, ಚಿಲ್ಲರೆ ಹಣ, ಬ್ಯಾಂಕಿನ ಠೇವಣಿಗಳು, ಬ್ಯಾಂಕಿನಲ್ಲಿ ಬೇಡಿಕೆ ಠೇವಣಿಗಳು, RBIನ ಠೇವಣಿಗಳನ್ನು, ಪ್ಲಸ್ ಅಂಚೆ ಕಚೇರಿಯಲ್ಲಿರುವಂಥ ಉಳಿತಾಯದ ಠೇವಣಿಗಳನ್ನು M2 ಹಣ ಹೊಂದಿರ್ತೈತಿ. ನೆಕ್ಸ್ಟು M3 ಹಣ ಏನು ಮಾಡ್ತಾ ಹೋಗುತ್ತೆ ಅಂದರೆ ಅದರಲ್ಲಿರುವಂಥ ಗುಣಗಳು M1 ಹಣದ ಎಲ್ಲ ಗುಣಗಳನ್ನು ಒಳಗೊಂಡಿರ್ತೈತಿ, ಪ್ಲಸ್ ವಾಣಿಜ್ಯ ಬ್ಯಾಂಕುಗಳು ಮತ್ತು ಸರ್ಕಾರಿ ಬ್ಯಾಂಕುಗಳಲ್ಲಿಟ್ಟಿರುವಂಥ ಮುದ್ದತ್ತಿನ ಠೇವಣಿಗಳನ್ನು, ವಾಣಿಜ್ಯ ಬ್ಯಾಂಕುಗಳಲ್ಲಿ ಇರುವಂತಹ ಠೇವಣಿಗಳು ಮತ್ತು ಸಹಕಾರಿ ಬ್ಯಾಂಕಿನಲ್ಲಿರುವಂತಹ ಮುದ್ದತ್ತಿನ ಠೇವಣಿಗಳನ್ನು ಒಳಗೊಂಡಿರ್ತೈತಿ. ಇದು ಯಾವ ಹಣ? M3 ಹಣ. ಎಮ್
ಯಮುವನಾದ ಎಲ್ಲ ಗುಣಗಳನ್ನು ಒಳಗೊಂಡು ವಾಣಿಜ್ಯ ಬ್ಯಾಂಕುಗಳಲ್ಲಿರುವಂತಹ ಮತ್ತು ಸಹಕಾರಿ ಬ್ಯಾಂಕಿನಲ್ಲಿರುವಂತಹ ಮುದ್ದತ್ತಿನ ಠೇವಣಿಗಳನ್ನು ಒಳಗೊಂಡಿರ್ತತಿ. ಇದು ಯಾವ ಹಣ ಆಗಿರ್ತತಿ? M3 ಹಣ ಆಗಿರ್ತತಿ. ನೆಕ್ಸ್ಟು M4 ಹಣ ಏನಾಗಿರ್ತೈತೆ ಅಂದ್ರೆ, M3 ಎಲ್ಲ ಗುಣಗಳನ್ನು ಅಂದ್ರೆ ವಾಣಿಜ್ಯ ಬ್ಯಾಂಕುಗಳಲ್ಲಿರುವಂಥ ಠೇವಣಿಗಳು, ಸಹಕಾರಿ ಬ್ಯಾಂಕಿನಲ್ಲಿರುವಂಥ ಮುದ್ದತ್ತಿನ ಠೇವಣಿಗಳನ್ನು ಪ್ಲಸ್ ಅಂಚೆ ಕಚೇರಿಯ ಉಳಿತಾಯ ಠೇವಣಿಗಳನ್ನು, ಅಂಚೆ ಕಚೇರಿಯಲ್ಲಿ ಉಳಿತಾಯ ಠೇವಣಿಗಳನ್ನು, ಒಟ್ಟು ಉಳಿತಾಯ ಠೇವಣಿಗಳನ್ನು ಒಳಗೊಂಡಿರ್ತೈತಿ. M3 ಹಣ ಪ್ಲಸ್ ಅಂಚೆ ಕಚೇರಿಯಲ್ಲಿರುವಂತಹ ಉಳಿತಾಯ ಠೇವಣಿಗಳನ್ನು ಒಳಗೊಂಡಿರ್ತೈತಿ. ಯಾವುದು? M4 ಹಣ. ಈ M4 ಹಣ ಒಳಗೊಂಡಿರ್ತೈತಿ. ಇವು ಹಣದ ಪೂರೈಕೆಯಲ್ಲಿರುವಂತಹ ಒಂದು ಅಂಶಗಳನ್ನು. ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಧನ್ಯವಾದಗಳು.